ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಾ ಎಲ್ಲರೂ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಇವತ್ತು ನಾನು ದೋಸೆ ಮಾಡ್ತಾಯಿದ್ದೀನಿ. ತುಂಬ ಸಾಫ್ಟಾಗಿರುತ್ತೆ, ಎಷ್ಟು ಬೇಕಾದಷ್ಟು ತಿನ್ಬೋದು, ಅಷ್ಟು ಸೂಪರಾಗಿರುತ್ತೆ ಫ್ರೆಂಡ್ಸ್. ಹಾಗೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಫ್ರೆಂಡ್ಸ್. ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ತುಂಬಾ ಸಾಫ್ಟಾಗಿರುತ್ತೆ ಫ್ರೆಂಡ್ಸ್, ಇದು ಬಾಯಲ್ಲಿಟ್ಟರೆ ಕರಗೋಗುತ್ತೆ, ಅಷ್ಟು ಚೆನ್ನಾಗಿರುತ್ತೆ. ಇಲ್ಲಿ ನೋಡಿ, ನಾನು ಇಡ್ಲಿ ಅಕ್ಕಿ ತೊಗೊಂಡಿದ್ದೀನಿ, ಒಂದು ಗ್ಲಾಸ್ ಅಷ್ಟು ತೊಗೊಂಡಿದ್ದೀನಿ. ಕರೆಕ್ಟ್ ಸೈಜಲ್ಲೇ ತೊಗೋಬೇಕಾಗತ್ತೆ. ನಾನು ಒಂದು ಗ್ಲಾಸ್ ಅಕ್ಕಿ ಇವಾಗ ಬೌಲ್ಗೆ ಹಾಕ್ಕೊಳ್ತಾ ಇದ್ದೀನಿ. ಒಂದು ಗ್ಲಾಸ್ ಅಕ್ಕಿಗೆ ಒಂದು ಚಮಚದಷ್ಟು ಮೆಂತ್ಯ ಕಾಳು ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಎರಡು ಚಮಚದಷ್ಟು ಉದ್ದಿನ ಬೇಳೆ ಹಾಕ್ಕೊಳ್ತಾ ಇದ್ದೀನಿ. ಇವಾಗ ಇದನ್ನು ನೀರು ಹಾಕ್ಬಿಟ್ಟು ಕ್ಲೀನ್ ಆಗೋವರೆಗೂ ವಾಶ್ ಮಾಡ್ಕೋಬೇಕಾಗತ್ತೆ ಚೆನ್ನಾಗಿ. ಈ ಥರ ಕೈಯಲ್ಲಿ ಉಜ್ಜಿ ಉಜ್ಜಿ ಇದನ್ನು ಚೆನ್ನಾಗಿ ವಾಶ್ ಮಾಡ್ಕೊಳ್ಳಿ. ನೋಡಿ, ಪೌಡ್ರು, ಕಸ ಕಡ್ಡಿ ಎಲ್ಲ ಇರುತ್ತಲ್ವ, ಅದಕ್ಕೋಸ್ಕರ ಒಂದು ಎರಡರಿಂದ ಮೂರು ಸಲ ತೊಳ್ಕೊಳ್ಬೇಕಾಗತ್ತೆ. ತುಂಬ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್ ಇದು, ನೀವು ಒಂದು ಸಲ ಟ್ರೈ ಮಾಡಿ ನೋಡಿ. ಇವಾಗ ನಾನು ತೊಳೆದ್ಬಿಟ್ಟು ಚೆನ್ನಾಗಿರೋ ನೀರೆಲ್ಲ ಹಾಕ್ಕೊಂಡು ಒಂದು ಐದರಿಂದ ಆರು ಅವರ್ ಇದನ್ನು ನೆನೆಯಕ್ಕೆ ಬಿಡ್ತೀನಿ. ಅಕ್ಕಿ ತುಂಬ ಚೆನ್ನಾಗಿ ನೆನಿಬೇಕು. ನಾನಿಲ್ಲಿ ಒಂದು ಕಪ್ಪಷ್ಟು ಅವಲಕ್ಕಿ ತೊಗೊಂಡಿದ್ದೀನಿ, ಮೀಡಿಯಮ್ ಅವಲಕ್ಕಿನೇ. ಇದನ್ನು ಕೂಡ ಚೆನ್ನಾಗಿ ವಾಶ್ ಮಾಡ್ಕೊಳ್ಳೋಣ. ನೋಡಿ, ಈ ಥರ ಚೆನ್ನಾಗಿ ವಾಶ್ ಮಾಡ್ಕೊಂಬಿಟ್ಟು ಒಂದು 10 ನಿಮಿಷ ಇದನ್ನು ನೆನೆಯಕ್ಕೆ ಬಿಡಬೇಕಾಗತ್ತೆ. ಇವಾಗ ನೋಡಿ ಎಷ್ಟು ಚೆನ್ನಾಗಿ ಅಕ್ಕಿ ನೆನೆದಿದೆ. ಇವಾಗ ಸೂಪರಾಗಿ ನೆನೆದಿದೆ ಅಕ್ಕಿ. ಇವಾಗ ಮಿಕ್ಸಿ ಜಾರ್ ತೊಗೊಂಡಿದ್ದೀನಿ. ಇವಾಗ ಅಕ್ಕಿ ಎಲ್ಲ ಮಿಕ್ಸಿ ಜಾರ್ಗೆ ಹಾಕ್ಕೊಳ್ಳೋಣ. ಮಿಕ್ಸಿ ಜಾರ್ಗೆ ಹಾಕ್ಕೊಂಬಿಟ್ಟು ಚೆನ್ನಾಗಿ ಪೇಸ್ಟ್ ಮಾಡ್ಕೋಬೇಕಾಗತ್ತೆ. ತುಂಬ ನೈಸಾಗಿ ಇದನ್ನು ಪೇಸ್ಟ್ ಮಾಡ್ಕೊಳ್ಳಿ. ಇದಕ್ಕೆ ಸ್ವಲ್ಪ ನೀರು ಹಾಕ್ಕೊಳ್ತಾ ಇದ್ದೀನಿ. ನೋಡಿ, ನಾನು ಈ ಹದಕ್ಕೆ ಇದನ್ನು ರುಬ್ಕೊಂಡಿದ್ದೀನಿ. ಇದು ನಿಮಗೆ ಒಂದು ಬೌಲ್ಗೆ ಹಾಕ್ಬಿಟ್ಟು ಇಟ್ಕೊಳ್ಳೋಣ. ನೋಡಿ ಫ್ರೆಂಡ್ಸ್, ನಾನಿಲ್ಲಿ ತೋರಿಸ್ತಾ ಇದ್ದೀನಿ ನಿಮಗೆ. ಈ ಥರ ಈ ಅದಕ್ಕೆ ಇರಬೇಕಾಗತ್ತೆ. ಇದಕ್ಕೆ ಮೇನು ಒಂದು ಬೊಟ್ಲಷ್ಟು ಕೊಬ್ಬರಿ ತೊಗೊಂಡಿದ್ದೀನಿ ನಾನು. ಮೇಲೆ ಸಿಪ್ಪೆ ಸುಲಿದ್ಬಿಟ್ಟು ಈ ಥರ ಪೀಸ್ ಮಾಡಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ ಅದೇ ಮಿಕ್ಸಿ ಜಾರಿಗೆ ಕೊಬ್ಬರಿ ಕಟ್ ಮಾಡಿದ್ವಲ್ಲ, ಅದನ್ನ ಸೇರಿಸ್ಕೊಳ್ಳೋಣ. ಹಾಗೆ ಅವಲಕ್ಕಿ ಕೂಡ ನೆನೆಸಿಟ್ಟಿದ್ವಲ್ಲ, ಅದನ್ನು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ. ಕೊಬ್ಬರಿ ಹಾಕೋದ್ರಿಂದ ತುಂಬಾ ಸಾಫ್ಟಾಗಿ ಬರುತ್ತೆ ಫ್ರೆಂಡ್ಸ್. ಇವಾಗ ಸ್ವಲ್ಪ ನೀರು ಹಾಕ್ಕೊಂಬಿಟ್ಟು ನಾನು ರುಬ್ಕೊಂಬರ್ತೀನಿ. ನೋಡಿ, ಇದು ಕೂಡ ತುಂಬಾ ನೈಸಾಗೇ ರುಬ್ಕೋಬೇಕಾಗತ್ತೆ. ನೋಡಿ, ಇಲ್ಲಿ ನಾನು ತೋರಿಸ್ತಾ ಇದ್ದೀನಿ, ಇದು ಕೂಡ ಇಷ್ಟು ಚೆನ್ನಾಗಿ ರುಬ್ಕೋಬೇಕಾಗತ್ತೆ ಫ್ರೆಂಡ್ಸ್. ಇದು ಕೂಡ ಅದೇ ಹಿಟ್ಟಿಗೆ ಇವಾಗ ಹಾಕ್ಕೊಳ್ಳೋಣ. ಎಲ್ಲ ಹಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಎಲ್ಲ ಹೊಂದ್ಕೊಳ್ಳೋಂಗೆ ಎಲ್ಲ ಮಿಕ್ಸ್ ಮಾಡಿ ಚೆನ್ನಾಗಿ ಇಟ್ಕೋಬೇಕಾಗತ್ತೆ. ನೋಡಿ, ಚೆನ್ನಾಗಿ ಇವಾಗ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಇವಾಗ ಇದು ಚೆನ್ನಾಗಿ ಮಿಕ್ಸ್ ಆಗಿದೆ. ಇದಕ್ಕೆ ಇವಾಗ ಒಂದು ಪ್ಲೇಟ್ ಮುಚ್ಚಿಬಿಟ್ಟು ಒಂದು 8 ಗಂಟೆಗಳ ಕಾಲ ನೆನೆಯಕ್ಕೆ ಇಟ್ಟು ಬಿಡಬೇಕಾಗತ್ತೆ. ನೋಡಿ ಎಷ್ಟು ಚೆನ್ನಾಗಿ ಊದ್ಕೊಂಡು ಬಂದಿದೆ ಫ್ರೆಂಡ್ಸ್. ನೋಡಿ, ಕಾಣಿಸ್ತಾ ಇರ್ಬೋದು ನಿಮಗೆ, ತುಂಬ ಚೆನ್ನಾಗಿ ಊದ್ಕೊಂಡಿದೆ. ಇವಾಗ ನಾನು ಸ್ವಲ್ಪ ಬೌಲಲ್ಲಿ ಎತ್ತಿಟ್ಕೊಂಡಿದ್ದೀನಿ. ಅದಕ್ಕೆ 1/4 ಚಮಚದಷ್ಟು ಸಕ್ಕರೆ, ರುಚಿಗೆ ಬೇಕಾದಷ್ಟು ಉಪ್ಪನ್ನು ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಹಿಟ್ಟು ಎಷ್ಟು ಚೆನ್ನಾಗಿ ಎಲ್ಲ ಊದ್ಕೊಂಡಿದೆ, ಬಬಲ್ಸ್ ಎಲ್ಲ ಕಾಣಿಸ್ತಾ ಇದೆ ಫ್ರೆಂಡ್ಸ್. ಇವಾಗ ನಾನು ಒಂದು ಪ್ಯಾನ್ ತೊಗೊಂಡಿದ್ದೀನಿ. ಪ್ಯಾನ್ಗೆ ಸ್ವಲ್ಪ ಎಣ್ಣೆ ಹಚ್ಕೊಂಬಿಟ್ಟು ಒರೆಸ್ಕೋಬೇಕಾಗತ್ತೆ. ಈ ದೋಸೆಗೆ ಎಣ್ಣೆ ತುಪ್ಪ ಯಾವುದು ಬೇಡ ಫ್ರೆಂಡ್ಸ್, ಅಷ್ಟು ಸೂಪರಾಗಿ ಬರುತ್ತೆ. ಇವಾಗ ನಾನು ತವೆಗೆ ನೋಡಿ ಹಿಟ್ಟನ್ನು ಪ್ಯಾಟರ್ ಹಾಕ್ಕೊಂಡಿದ್ದೀನಿ. ಹಾಕ್ಕೊಂಬಿಟ್ಟು ಲೈಟಾಗಿ ಇದನ್ನು ದೊಡ್ದು ಮಾಡ್ಕೋಬೇಕಾಗತ್ತೆ. ನೋಡಿ, ಯಾವುದು ಎಣ್ಣೆ ತುಪ್ಪ ಏನೂ ಬೆಳೆಸಿಲ್ಲ, ಆದರೂ ಕೂಡ ಎಷ್ಟು ಚೆನ್ನಾಗಿ ಬಂದಿದೆ, ಎಲ್ಲೂ ಅಂಟ್ಕೊಂಡಿಲ್ಲ, ಸೂಪರಾಗಿ ಬಂದಿದೆ ಅಲ್ವಾ ಫ್ರೆಂಡ್ಸ್. ಸೂಪರಾಗಿ ಬಂದಿದೆ ನೋಡಿ, ಎಷ್ಟು ಮೆತ್ತಗೆ ಸಾಫ್ಟಾಗಿ ಹಾಗೆ ಕ್ರಿಸ್ಪಿಯಾಗಿ ಸೂಪರಾಗಿ ಬಂದಿದೆ. ಬಾಯಲ್ಲಿಟ್ಟರೆ
ಕರ್ಗೋ ಅಷ್ಟು ಸೂಪರಾಗಿ ಬಂದಿದೆ. ನಾನೆಲ್ಲ ಮಾಡಿಕೊಂಡು ಒಂದು ಪ್ಲೇಟ್ಗೆ ಸರ್ವ್ ಮಾಡಿ ಇಟ್ಕೊಂಡಿದ್ದೀನಿ ನೋಡಿ. ಇಲ್ಲಿ ತೋರಿಸ್ತಾ ಇದ್ದೀನಿ ನಿಮಗೆ ಎಷ್ಟು ಸಾಫ್ಟಾಗಿ ಬಂದಿದೆ ಅಂತ ನೋಡ್ಕೊಳ್ಳಿ. ಹೀಗೇ ಸಾಯಂಕಾಲವರೆಗೂ ಇಟ್ಟರೂ ಹೀಗೇ ಸಾಫ್ಟಾಗಿರುತ್ತೆ. ಮತ್ತೊಂದು ವೀಡಿಯೋಲಿ ಸಿಗ್ತೀನಿ. ಎಲ್ಲರಿಗೂ ಬಾಯ್. ಹಾಗೆ ಸಪೋರ್ಟ್.